ಅಧ್ಯಾಯ ಐದು ನೃತ್ಯ ಬಂಧಗಳ ಲಕ್ಷಣಗಳು ಹದಿನೆಂಟನೇ ಶತಮಾನದಲ್ಲಿ ತಂಜಾವೂರಿನ ಮರಾಠ ದೊರೆ ಸರಬೋಜಿಯ ಆಸ್ಥಾನದಲ್ಲಿದ್ದ ವಿದ್ವಾಂಸರಾದ ಪೊನ್ನಯ್ಯ ಚಿನ್ನಯ್ಯ ಶಿವಾನಂದಂ ಮತ್ತು ವಡಿವೇಲುರವರು ಇಂದಿನ ಭರತನಾಟ್ಯ ಕಾರ್ಯಕ್ರಮಕ್ಕೆ ರೂಪುರೇಷೆಯನ್ನು ನಿರ್ಮಿಸಿದರು ಇವರೇ ತಂಜಾವೂರು ಸಹೋದರರು ಅಂತ ಕೂಡ ಕರಿತೀವಿ ಹಿಂದೆ ಇದ್ದಂತಹ ಪದ್ಧತಿಯನ್ನು ವಿಶ್ಲೇಷಿಸಿ ಆರು ಏಳು ಗಂಟೆಗಳು ಇದ್ದಂತಹ ಕಾರ್ಯಕ್ರಮವನ್ನು ಎರಡರಿಂದ ಮೂರು ಗಂಟೆಗೆ ಸೀಮಿತಗೊಳಿಸಿದರು ಎಷ್ಟು ಸುಲಭ ಮಾಡಿಕೊಟ್ರಲ್ವಾ ನೃತ್ಯಕ್ಕೂ ಅಭಿನಯಕ್ಕೂ ಸಮನಾದ ಅವಕಾಶವಿರುವಂತೆ ಏರ್ಪಡಿಸಿದರು ಅದರಂತೆ ಅಲರಿಪು ಜತಿಸ್ವರದ ಮೊದಲಿನ ನೃತ್ಯ ಭಾಗಗಳು ಕಾರ್ಯಕ್ರಮಕ್ಕೆ ಒಳ್ಳೆಯ ಪ್ರಾರಂಭವನ್ನು ಒದಗಿಸಿದರೆ ವರ್ಣವು ನರ್ತಕಿಯ ಅಥವಾ ನರ್ತಕನ ಪ್ರೌಢಿಮೆಗೆ ಕನ್ನಡಿ ಹಿಡಿಯುತ್ತದೆ ಜತಿಸ್ವರಕ್ಕೂ ವರ್ಣಕ್ಕೂ ಮಧ್ಯೆ ಇರುವ ಶಬ್ದ ನರ್ತಕಿಗೆ ಅಥವಾ ನರ್ತಕನಿಗೆ ವಿರಾಮವನ್ನು ಒದಗಿಸುವುದಲ್ಲದೆ ಅಭಿನಯದಲ್ಲಿ ತೊಡಗಿಸಿಕೊಳ್ಳಲು ಅವಕಾಶ ಒದಗಿಸುತ್ತದೆ ಕ್ಲಿಷ್ಟವಾದ ವರ್ಣದ ನಂತರ ಕೈಕಾಲುಗಳಲ್ಲಿ ಲಾಲಿತ್ಯ ಒದಗಿ ಬರುವುದರಿಂದ ಅಭಿನಯ ಭಾಗವನ್ನು ನರ್ತಿಸಲು ಸುಲಭವಾಗುತ್ತದೆ ನಿಧಾನಗತಿಯ ಪದ ಶ್ಲೋಕ ಜಾವಳಿಗಳ ಸಂಗೀತ ಸಾಹಿತ್ಯ ಭಾವನಿರೂಪಣೆ ಮನಸ್ಸಿಗೆ ಮುದವನ್ನೀಯುತ್ತದೆ ಕೊನೆಯ ತಿಲ್ಲಾನ ಶೀಘ್ರಗತಿಯಲ್ಲಿದ್ದು ಒಳ್ಳೆಯ ವಾತಾವರಣವನ್ನು ಸೃಜಿಸುತ್ತದೆ ಇದು ಇಂದಿನ ಭರತನಾಟ್ಯ ಕಾರ್ಯಕ್ರಮದ ಪದ್ಧತಿ ನೃತ್ಯ ಬಂಧಗಳ ಲಕ್ಷಣಗಳು ಒಂದೊಂದಾಗಿ ನೋಡೋಣ ಅಲರಿಪು ಭರತನಾಟ್ಯ ಕಾರ್ಯಕ್ರಮದಲ್ಲಿ ಪ್ರಾರ್ಥನಾ ರೂಪವಾಗಿ ನರ್ತಿಸುವ ಮೊದಲ ನೃತ್ಯವನ್ನು ಅಲರಿಪು ಎಂದು ಕರೆಯಲಾಗಿದೆ ಮನ ಮೈಗಳು ಅರಳಿ ನರ್ತಕಿ ಅಥವಾ ನರ್ತಕ ತನ್ನ ಮುಂದಿನ ಕಾರ್ಯಕ್ರಮಕ್ಕೆ ಸಜ್ಜಾಗಲು ಈ ಅಲರಿಪು ಉಪಯುಕ್ತವಾಗಿದೆ ದೇವರಿಗೆ ಗುರುಗಳಿಗೆ ಸಭೆಗೆ ವಂದಿಸುವ ಅಂಜಲಿ ಹಸ್ತದ ವಿನ್ಯಾಸದಿಂದ ತೊಡಗಿ ಸಮ ಅರೆ ಮಂಡಿ ಪೂರ್ಣ ಮಂಡಿಯ ಸ್ಥಾನಕಗಳನ್ನು ಬಳಸಿ ಕತ್ತು ಕಣ್ಣು ಕೈಕಾಲುಗಳ ಸರಳ ನಿರೂಪಣೆಯಿಂದ ಮೂರು ಕಾಲದ ಲಯವನ್ನು ಅವಲಂಬಿಸಿ ನರ್ತಿಸಲ್ಪಡುತ್ತದೆ ಮೈನಸ್ ಸಮತೋಲನ ಅಂಗಶುದ್ಧಿ ರೇಖೆ ತಾಳದ ಶುದ್ಧತೆ ಇವು ಅಲರಿಪುವಿನಲ್ಲೇ ಕಂಡುಬರುವ ಅಂಶ ಆದ್ದರಿಂದ ಅಲರಿಪು ಕಾರ್ಯಕ್ರಮದ ಮೊದಲಿಗೆ ಬಂದರೂ ಖಚಿತವಾದ ನಿರೂಪಣೆ ಬಿಕ್ಕಟ್ಟಾದ ಸಂಯೋಜನೆಯನ್ನು ಅವಲಂಬಿಸುತ್ತದೆ ಅಲರಿಪು ನೃತ್ಯದ ಮೊದಲು ವಿನ್ಯಾಸಗಳನ್ನು ತೋರಲು ಸಹಾಯಕವಾಗಿದೆ ಅಲಂಕಾರದ ಏಳು ತಾಳಗಳಲ್ಲಿ ಐದು ಜಾತಿಯಲ್ಲಿ ಯಾವುದಾದರೊಂದರ ಅಡಿಪಾಯದ ಮೇಲೆ ಅಲರಿಪುವನ್ನು ಸಂಯೋಜಿಸಬಹುದು ಸುಮಾರು ಒಂದು ವರ್ಷಗಳ ಕಾಲದ ಅಡವುಗಳ ಪಾಠ ಮುಗಿದ ನಂತರ ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಅಲರಿಪುವನ್ನು ಕಲಿಯಲು ತಯಾರಾಗುತ್ತಾಳೆ ಅಥವಾ ತಯಾರಾಗುತ್ತಾನೆ ಸಾಧಾರಣವಾಗಿ ಪ್ರಥಮವಾಗಿ ತಿಶ್ರ ಜಾತಿಯ ಅಲರಿಪುವನ್ನು ಪಾಠ ಮಾಡಲಾಗುತ್ತದೆ ಇದು ನೀವು ಗಮನಿಸಿರ್ಬೋದು ಮೊದಲನೇ ಪಾಠ ತಿಶ್ರ ಜಾತಿಯಲ್ಲೇ ಆಗಿರುತ್ತೆ ತಿಶ್ರ ಚತುರಶ್ರ ಮಿಶ್ರ ಜಾತಿಯ ಅಲರಿಪುಗಳು ಜನಪ್ರಿಯವಾಗಿವೆ ಇತರ ತಾಳಗಳಲ್ಲೂ ಅಲರಿಪುವನ್ನು ನರ್ತಿಸುವ ರೂಢಿ ಇದೆ ಜತೀಸ್ವರ ಭರತನಾಟ್ಯ ಕರ್ನಾಟಕ ಸಂಗೀತ ಪದ್ಧತಿಯ ಬುನಾದಿಯ ಮೇಲೆ ರೂಪುಗೊಂಡಿದೆ ಸ್ವರಗಳ ಜೋಡಣೆಯಿಂದ ಯಾವುದಾದರೂ ಒಂದು ರಾಗದಲ್ಲಿ ಸಂಯೋಜಿಸಲಾದ ಜತಿಸ್ವರಕ್ಕೆ ಅಡುವುಗಳನ್ನು ಒಟ್ಟುಗೂಡಿಸಿ ಮುಕ್ತಾಯದೊಡನೆ ಮುಗಿಯುವಂತಹ ಜತಿಗಳನ್ನು ಮಾಡುವುದು ಜತಿಸ್ವರ ಎನಿಸಿಕೊಳ್ಳುತ್ತದೆ ಪಲ್ಲವಿಗೂ ಇತರ ಸಾಧಾರಣವಾಗಿ ನಾಲ್ಕು ಚರಣಗಳಿಗೂ ಜತಿಗಳನ್ನು ಅಳವಡಿಸಲಾಗಿರುತ್ತದೆ ಈ ನೃತ್ಯದಿಂದ ರಾರಾಜಿಸುವ ಬಂಧದಲ್ಲಿ ಸಾಹಿತ್ಯವಿರುವುದಿಲ್ಲ ಯಾವ ತಾಳ ರಾಗದಲ್ಲಾದರೂ ಇರುವ ಸ್ವರಜತಿಗಳನ್ನು ಆರಿಸಿಕೊಳ್ಳಬಹುದು ಆಯಾ ರಾಗದ ಸ್ವರಗಳ ಜೋಡಣೆಗೆ ಪೂರಕವಾಗಿರುವಂತೆ ಜತಿಸ್ವರದ ನೃತ್ಯವನ್ನು ಹೊಂದಿಸಿರುತ್ತದೆಯಾದ್ದರಿಂದ ಒಂದೇ ತಾಳದ ಬೇರೆ ಬೇರೆ ರಾಗದ ಜತಿಸ್ವರಕ್ಕೆ ಒಂದೇ ರೀತಿಯ ನೃತ್ಯವನ್ನು ಹೊಂದಿಸುವುದು ಅಷ್ಟು ಸಮಂಜಸವಲ್ಲ ಹಲವು ನಿರ್ದಿಷ್ಟವಾದ ಚಲನೆಗಳು ಜತಿಸ್ವರವನ್ನು ಗುರುತಿಸುತ್ತದೆ ಅಂಗಾಂಗಗಳ ವಿಕ್ಷೇಪಣೆಯಿಂದ ಶೀಘ್ರಗತಿಯಿಂದ ನರ್ತಿಸುವ ಜತಿಸ್ವರ ಮೈಯಲ್ಲಿ ಲವಲವಿಕೆಯನ್ನುಂಟು ಮಾಡಿ ಪ್ರೇಕ್ಷಕರಿಗೆ ನೃತ್ಯದ ವಿವಿಧ ರೀತಿಯ ಸುಂದರ ವಿನ್ಯಾಸಗಳನ್ನು ತೋರುವ ನೃತ್ಯ ಬಂಧವಾಗಿದೆ ಶಬ್ದಂ ಜತಿಸ್ವರವಾದ ನಂತರ ಕ್ಲಿಷ್ಟವಾದ ವರ್ಣವನ್ನು ನರ್ತಿಸುವ ಮೊದಲು ನರ್ತಕಿ ಅಥವಾ ನರ್ತಕ ತನ್ನ ಅಭಿನಯದ ಚಾತುರ್ಯವನ್ನು ಸೂಚಿಸಲು ಅನುವು ಮಾಡಿ ಕೊಡುವ ಬಂದ ಶಬ್ದಂ ತೆಲುಗು ತಮಿಳ್ ಭಾಷೆಗಳಲ್ಲಿ ಕಾಂಬೋಧಿಯಲ್ಲಿ ಆರಂಭವಾಗಿ ರಾಗಮಾಲಿಕೆ ಚಾಪು ತಾಳದಲ್ಲಿಯೇ ನಿಖರವಾಗಿ ಶಬ್ದಂಗಳು ರೂಪುಗೊಂಡಿವೆ ಹೆಚ್ಚಾಗಿ ದೇವರ ಗುಣ ವಿಶೇಷವನ್ನು ಹಾಡುವ ಅಥವಾ ಆಶ್ರಯದಾತನಾದ ಮಹಾರಾಜನ ಗುಣಗಾನ ಮಾಡುವ ಸಾಹಿತ್ಯ ಸಾಧಾರಣವಾಗಿ ಇಲ್ಲಿ ಕಂಡುಬರುತ್ತವೆ ಸಂಚಾರಿ ಭಾವಕ್ಕೆ ಇಲ್ಲಿ ಉತ್ತಮ ಆಸ್ಪದವಿದೆ ಒಂದೊಂದು ನುಡಿಯಲ್ಲಿ ಬರುವ ಕೊನೆಯ ಸಾಲನ್ನು ಮೂರು ಮೂರು ಬಾರಿ ಹಾಡಿ ನರ್ತಿಸುವುದು ನುಡಿಗಳ ಮಧ್ಯೆ ಸರಳ ನೃತ್ಯದ ಜತೆಗಳನ್ನು ನರ್ತಿಸುವುದು ಶಬ್ದದ ಒಂದು ರೀತಿ ಸಲಾಮೊರೆ ನಮೋಸ್ತುತೆ ಮುಂತಾದ ಪದಗಳು ಕಲಾವಿದೆಯ ಅಥವಾ ಕಲಾವಿದನ ಭಾವವನ್ನು ಪ್ರದರ್ಶಿಸಲು ಅಣುವು ಮಾಡಿಕೊಡುತ್ತದೆ ತಂಜಾವೂರು ಸಹೋದರರು ರಚಿಸಿರುವ ಶಬ್ದಗಳೇ ಹೆಚ್ಚಾಗಿ ಬಳಕೆಯಲ್ಲಿವೆ ಇತ್ತೀಚೆಗೆ ಕನ್ನಡದಲ್ಲಿಯೂ ಶಬ್ದಗಳು ರಚಿಸಲ್ಪಟ್ಟಿವೆ ವರ್ಣ ಪದವರ್ಣ ಚೌಕವರ್ಣ ಸ್ವರಜತಿ ವರ್ಣ ಇವುಗಳು ನೃತ್ಯ ಯೋಗ್ಯವಾದರೂ ತಾನವರ್ಣಗಳನ್ನು ಹಲವರು ನರ್ತಿಸುತ್ತಾರೆ ವರ್ಣ ಭರತನಾಟ್ಯ ಕಾರ್ಯಕ್ರಮದ ಅತ್ಯಂತ ಪ್ರಮುಖವಾದ ಅಂಗ ಭಾವ ರಾಗ ತಾಳದ ಉತ್ಕೃಷ್ಟ ರೂಪವನ್ನು ಇಲ್ಲಿ ನೋಡುತ್ತೇವೆ ನರ್ತಕಿಗೆ ಅಥವಾ ನರ್ತಕನಿಗೆ ಇರಬೇಕಾದ ಅತ ಪ್ರಾಣಗಳ ಬಳಕೆ ಅವಳ ಅಥವಾ ಅವನ ಪ್ರೌಢಿಮೆ ಸಾಧನೆಯ ಪರಿಚಯ ಗುರುಗಳ ಪಾಠ ಮಾಡಬಲ್ಲ ಸಾಮರ್ಥ್ಯ ಎಲ್ಲದರ ವಿಮರ್ಶೆ ವರ್ಣ ಪ್ರದರ್ಶನದಲ್ಲಿ ಮೂಡಿಬರುತ್ತದೆ ಭರತನಾಟ್ಯದ ನೃತ್ಯ ಶೈಲಿಯ ಪೂರ್ಣ ಪರಿಚಯ ಈ ವರ್ಣಗಳಲ್ಲಿ ಕಾಣಬರುತ್ತದೆ ಎಂಬುದರಲ್ಲಿ ಸಂಶಯವಿಲ್ಲ ತಂಜಾವೂರು ಸಹೋದರರು ಅತ್ಯಂತ ಸುಂದರವಾದ ವೈವಿಧ್ಯಮಯವಾದ ವರ್ಣಗಳನ್ನು ಸಾಧಾರಣವಾಗಿ ಆದಿ ಮತ್ತು ರೂಪಕ ತಾಳಗಳಲ್ಲಿ ರಚಿಸಿದ್ದಾರೆ ಅಲ್ಲೊಂದು ಇಲ್ಲೊಂದು ಅಟ ತಾಳ ಜಂಪೆ ತಾಳದ ವರ್ಣಗಳನ್ನು ಕಾಣುತ್ತೇವೆ ಪಾಪನಾಶಂ ಶಿವಂ ದಂಡಾಯುಧ ಪಾಣಿಪಿಳ್ಳೈ ಮೈಸೂರು ಸದಾಶಿವರಾವ್ ಮುಂತಾದವರು ಪದವರ್ಣಗಳನ್ನು ರಚಿಸಿದ್ದಾರೆ ಈಗ ಡಾಕ್ಟರ್ ಬಾಲಮುರಳಿ ಕೃಷ್ಣ ಲಾಲ್ಗುಡಿ ಜಯರಾಮ್ ಮಧುರೈ ಕೃಷ್ಣರವರದ್ದಲ್ಲದೆ ಕನ್ನಡದಲ್ಲೇ ರಚನೆಗಳು ಹೊರಬರುತ್ತಿವೆ ವಿಳಂಬದಲ್ಲಿ ಆರಂಭವಾಗಿ ಪಲ್ಲವಿ ಅನುಪಲ್ಲವಿಗಳ ಮಧ್ಯೆ ಜತಿ ಅಥವಾ ತೀರ್ಮಾನಗಳನ್ನು ಅಳವಡಿಸುವುದು ವರ್ಣದ ಸಂಯೋಜನೆಯ ಒಂದು ಅಂಗ ಪದವರ್ಣದ ಮೊದಲ ಜತಿಯನ್ನು ಮೂರು ಕಾಲದಲ್ಲಿ ನರ್ತಿಸಬೇಕೆಂಬ ನಿಯಮವಿದೆ ಪದವರ್ಣಗಳು ನಾಯಕ ನಾಯಿಕಾ ಭಾವದಿಂದ ಕೂಡಿ ಅಭಿನಯ ಯೋಗ್ಯವಾಗಿರುತ್ತದೆ ಮೊದಲನೇ ಜತಿ ಸಾಮಾನ್ಯವಾಗಿ ತ್ರಿಕಾಲ ಜತಿ ಅಂತ ಕೂಡ ಕರೀತಾರೆ ಅದು ಮೂರು ಕಾಲದಲ್ಲಿ ನೃತಿಸಬೇಕು ಸಾಮಾನ್ಯವಾಗಿ ನಾಯಕ ನಾಯಕಿ ಭಾವದಿಂದನೇ ಹೆಚ್ಚಾಗಿ ವರ್ಣಗಳಿರ್ತವೆ ಚಿಟ್ಟೇಶ್ವರ ಅದರ ಸಾಹಿತ್ಯದ ನೃತ್ಯದಿಂದ ವರ್ಣದ ಅರ್ಧ ಭಾಗ ಮುಗಿದರೆ ಚರಣದ ಎತ್ತುಗಡೆ ಸ್ವರಗಳನ್ನು ಮಧ್ಯಮ ಕಾಲದಲ್ಲಿ ಹಾಡುತ್ತಾ ಧೃತಗತಿಯಲ್ಲಿ ನರ್ತಿಸುವುದೊಂದು ವಿಶೇಷ ಇದು ಕೂಡ ನೀವು ಗಮನಿಸಿರ್ತೀರ ವರ್ಣ ನರ್ತಿಸುವಾಗೂ ಗಮನಿಸಿರ್ತೀರಾ ಅಥವಾ ನೃತ್ಯ ಪ್ರದರ್ಶನಗಳಲ್ಲೂ ಕೂಡ ಗಮನಿಸಿರ್ತೀರಾ ಪದವರ್ಣಗಳಲ್ಲಿ ಎತ್ತುಗಡೆ ಸ್ವರಗಳಿಗೆ ಸಾಹಿತ್ಯವಿದ್ದು ಪಲ್ಲವಿಯಲ್ಲಿ ಬರುವ ವಿಚಾರಕ್ಕೆ ಪೂರಕವಾಗಿರುತ್ತದೆ ಎತ್ತುಗಡೆಯ ಕೊನೆಯ ಸ್ವರವನ್ನು ನೃತ್ಯದ ವಿವಿಧ ನಡೆ ವಿನ್ಯಾಸದೊಡನೆ ನರ್ತಿಸುವುದು ಸಾಧಾರಣ ಇದು ಅತ್ಯಂತ ರಂಜನೀಯವಾಗಿರುತ್ತದೆ ಹಿಂದೆ ಒಂದರಿಂದ ಒಂದೂವರೆ ಗಂಟೆಯವರೆಗೂ ನರ್ತಿಸುತ್ತಿದ್ದ ವರ್ಣ ಈಗ ಇಪ್ಪತ್ತರಿಂದ ಮೂವತ್ತು ನಿಮಿಷಕ್ಕೆ ಸೀಮಿತವಾಗಿದೆ ಯಾರಿಂದ ತಂಜಾವೂರು ಸಹೋದರರಿಂದ ವರ್ಣ ಎಂದರೆ ಬಣ್ಣ ಎಂದು ಆಗುತ್ತದೆ ಭರತನಾಟ್ಯದ ವಿವಿಧ ಮುಖಗಳಾದ ನೃತ್ಯ ನೃತ್ಯ ನಾಟ್ಯಕ್ಕೆ ಹೆಚ್ಚಾದ ಅವಕಾಶವಿರುವ ವರ್ಣಬಂಧಗಳು ಭರತನಾಟ್ಯಕ್ಕೆ ಕಳಸಪ್ರಾಯವಾಗಿ ಮೂಡಿಬರುವ ವಿಶೇಷವಾದ ವಿದ್ವತ್ಪೂರ್ಣವಾದ ನೃತ್ಯ ಬಂಧ ಭಾವ ರಾಗ ತಾಳದ ಸಮನ್ವಯತೆಯನ್ನು ಇಲ್ಲಿ ಕಾಣಬಹುದು ವಿರಹೋತ್ಕಂಠಿತ ನಾಯಕಿಯನ್ನು ಪ್ರತಿಪಾದಿಸುವ ಸಾಹಿತ್ಯವೇ ವರ್ಣಗಳಲ್ಲಿ ಸಾಧಾರಣವಾಗಿ ಕಂಡುಬರುತ್ತವೆ ವರ್ಣ ಭರತನಾಟ್ಯದ ಕಾರ್ಯಕ್ರಮದಲ್ಲಿ ಅರ್ಧ ಭಾಗದ ವೇಳೆಗೆ ಮುಗಿಯುವ ಒಂದು ನೃತ್ಯಬಂಧ ಪದ ಪದ ಎನ್ನುವ ಶಬ್ದವನ್ನು ಅನೇಕ ರೀತಿ ವ್ಯಾಖ್ಯಾನಿಸಬಹುದಾದ್ದರಿಂದ ಎಲ್ಲ ರೀತಿಯ ಹಾಡುಗಳನ್ನು ಪದವೆಂದು ಕರೆಯಬಹುದು ಆದರೆ ಭರತನಾಟ್ಯದಲ್ಲಿ ಪದ ಎಂದು ಕರೆಯುವ ನೃತ್ಯ ಅಭಿನಯಕ್ಕಾಗೇ ಸೃಜಿಸಲಾದ ಒಂದು ಕೃತಿ ಹದಿನಾಲ್ಕನೇ ಶತಮಾನದಲ್ಲಿ ಅಣ್ಣಮಾಚಾರ್ಯರ ರಚನೆಗಳಿಂದ ಪದಗಳ ಬಳಕೆ ಬಂದಂತೆ ತಿಳಿದು ಬರುತ್ತದೆ ನಂತರ ಬಂದಂತಹ ಕ್ಷೇತ್ರಜ್ಞ ಮೂವ್ವಲ್ಲೂರು ಸಭಾಪತಿ ಘನಂ ಶೀನಯ್ಯ ಸಾರಂಗಪಾಣಿ ಸ್ವಾತಿ ತಿರುನಾಳ್ ಮುಂತಾದವರು ನೃತ್ಯದ ಅಭಿನಯಕ್ಕಾಗೆ ಪದಗಳನ್ನು ರಚಿಸಿದ್ದಾರೆ ವಿಳಂಬ ಕಾಲದಲ್ಲಿ ಘನರಾಗಗಳಲ್ಲಿ ಸಾಹಿತ್ಯದ ವಿಶೇಷ ಸೊಬಗಿನಿಂದ ಕೂಡಿ ಹಾಡಲ್ಪಡುವ ಪದಗಳು ತೆಲುಗು ಭಾಷೆಯಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ ನಾಯಕ ನಾಯಿಕಾ ಭಾವದಿಂದ ಪರಿಪೂರ್ಣವಾದ ಪದಗಳಲ್ಲಿ ದ್ವಂದ್ವಾರ್ಥವಿರುವುದು ಸಾಧಾರಣ ಶೃಂಗಾರದ ಲೇಪವಿದ್ದರೂ ಪಾರಮಾರ್ಥಿಕ ಭಾವವನ್ನು ಸಾಧಿಸುವುದೇ ಪದಗಳ ಗುಣವಿಶೇಷ ಜೀವಾತ್ಮ ಪರಮಾತ್ಮನನ್ನು ಹೊಂದಲು ಪಡುವ ಭವಣೆಯೇ ಪದದ ಭಾವುಕತೆಯ ಪೂರಕ ಆದ್ದರಿಂದ ನರ್ತಕಿ ಸಂಗೀತ ಸಾಹಿತ್ಯ ಧಾರ್ಮಿಕ ನಂಬಿಕೆ ಇವುಗಳನ್ನೆಲ್ಲ ಅರಿತ ನುರಿತ ನರ್ತಕಿಯಾಗಿದ್ದರೆ ಮಾತ್ರ ಒಂದು ಪದವನ್ನು ಗಂಭೀರವಾಗಿ ನರ್ತಿಸಲು ಯೋಗ್ಯಳಾಗುತ್ತಾಳೆ ಅಥವಾ ನರ್ತಕನಾದರೆ ಯೋಗ್ಯನಾಗುತ್ತಾನೆ ಅಲ್ಲದೆ ಆಕೆ ಅಥವಾ ಆತ ನಾಯಿಕೆಯರ ಅವಸ್ಥಾ ಭೇದಗಳನ್ನು ಅರಿತು ನರ್ತಿಸುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಬೇಕು ಹೆಚ್ಚಾಗಿ ಕ್ಷೇತ್ರಜ್ಞನ ಪದಗಳು ಜಾರಿಯಲ್ಲಿವೆ ತೋಡಿ ಹುಸೇನಿ ಯದುಕುಲ ಕಾಂಬೋಧಿ ಶಂಕರಾಭರಣ ಭೈರವಿ ಮುಂತಾದ ಘನರಾಗಗಳಲ್ಲಿ ಹೆಚ್ಚಾಗಿ ಮಿಶ್ರ ಚಾಪು ತಾಳದಲ್ಲಿ ಪದಗಳ ರಚನೆಗಳಾಗಿವೆ ಈ ಪದಗಳನ್ನು ಹಾಡಲು ನರ್ತಿಸಲು ಕಲಾವಿದೆಗೆ ಅಥವಾ ಕಲಾವಿದನಿಗೆ ಅನೇಕ ವರ್ಷಗಳ ಪರಿಶ್ರಮ ಒಳ್ಳೆಯ ಪಾಠಾಂತರದ ಅವಶ್ಯಕತೆ ಇದೆ ಕನ್ನಡದಲ್ಲಿ ಚಿಕ್ಕದೇವರಾಜ ಒಡೆಯರ್ ಅವರ ಶೃಂಗಾರ ಸಪ್ತಪದಿಯಿಂದ ಆರಿಸಿಕೊಂಡ ರಚನೆಯನ್ನು ಪದಗಳಂತೆ ನರ್ತಿಸುವ ಸಾಧ್ಯತೆ ಕೂಡ ಇದೆ ಇತ್ತೀಚೆಗೆ ಕನ್ನಡದಲ್ಲಿ ಪದಗಳ ರಚನೆಗಳಾಗುತ್ತಿವೆ ಜಾವಳಿ ಶೃಂಗಾರ ಪೂರ್ಣವಾದ ಜಾವಳಿಗಳು ಕರ್ನಾಟಕದಲ್ಲೇ ಮೊದಲು ಕಂಡು ಬಂದಂತಹ ಅಭಿನಯ ಭಾಗ ದ್ರಾವಿಡ ಭಾಷೆಗಳಲ್ಲಿ ಸರಳವಾಗಿ ನಿರೂಪಿತವಾಗುವ ನಾಯಿಕಾ ಭಾವ ಸುಲಭವಾಗಿ ಜನಮನವನ್ನು ಸೂರೆಗೊಳ್ಳುತ್ತದೆ ಹಗುರವಾದ ರೂಢಿಯಲ್ಲಿರುವ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭ ರಕ್ತಿ ರಾಗಗಳಲ್ಲಿ ಮಧ್ಯಮ ಕಾಲದಲ್ಲಿ ನರ್ತಿಸುವ ಜಾವಳಿಗಳಲ್ಲಿ ಸಹಜವಾದ ಮಾನವ ಭಾವನೆಗಳ ಏರಿಳಿತಗಳು ಸ್ಪಷ್ಟಗೊಳ್ಳುತ್ತವೆ ಮೈಸೂರು ಪದ್ಧತಿಯಲ್ಲಿ ಜಾವಳಿಗಳ ನಾಯಿಕೆಯನ್ನು ಪ್ರತಿಪಾದಿಸುವ ಕಂದ ಪದ್ಯಗಳನ್ನು ಜಾವಳಿಗೆ ಪೀಠಿಕೆಯಾಗಿ ಅಭಿನಯಿಸಲಾಗುತ್ತಿತ್ತು ಜಾವಳಿಯ ತಾಳಕ್ಕೆ ಹೊಂದುವ ಜಾರು ಅಡವುಗಳು ಅತ್ಯಾಕರ್ಷಕವಾಗಿ ಮೂಡಿಬರುತ್ತವೆ ಹಿಂದೆ ತಾವೇ ಹಾಡಿಕೊಂಡು ಅಭಿನಯಿಸುತ್ತಿದ್ದುದು ಪದ್ಧತಿ ತಿಲ್ಲಾನ ಭರತನಾಟ್ಯದ ಕಾರ್ಯಕ್ರಮದಲ್ಲಿ ಕೊನೆಯ ಅಂಗ ತಿಲ್ಲಾನ ಕಟ್ಟುಗಳನ್ನು ಅಥವಾ ಪಾಠಾಕ್ಷರಗಳನ್ನು ಯಾವುದಾದರೂ ಒಂದು ರಾಗದಲ್ಲಿ ಶೀಘ್ರಗತಿಯಲ್ಲಿ ಹಾಡಿದಾಗ ನರ್ತಕಿ ಅಥವಾ ನರ್ತಕ ಒಂದು ನಿರ್ದಿಷ್ಟವಾದ ತಾಳದ ಬುನಾದಿಯ ಮೇಲೆ ಅನೇಕ ವೈವಿಧ್ಯಮಯ ನಡೆಗಳನ್ನು ಆಕರ್ಷಕ ನೃತ್ಯಭಂಗಿಗಳನ್ನು ಚುರುಕು ಪಾದ ವಿನ್ಯಾಸವನ್ನು ಮಾಡುತ್ತಾ ನರ್ತಿಸುವ ತಿಲ್ಲಾನಗಳು ಬಹಳ ಜನಪ್ರಿಯ ಭರತನಾಟ್ಯ ಕಾರ್ಯಕ್ರಮ ಲವಲವಿಕೆಯಿಂದ ಮುಗಿಯುವಂತೆ ಈ ತಿಲ್ಲಾನಗಳು ಒಂದು ವಾತಾವರಣವನ್ನು ಕಲ್ಪಿಸುತ್ತವೆ ತಂಜಾವೂರು ಸಹೋದರರಲ್ಲದೆ ಅಂದಿನಿಂದ ಇಂದಿನವರೆಗೂ ಅನೇಕ ವಿದ್ವಾಂಸರುಗಳು ನಾನಾ ರಾಗಗಳಲ್ಲಿ ತಿಲ್ಲಾನಗಳನ್ನು ರಚಿಸಿದ್ದಾರೆ ಕರ್ನಾಟಕದ ವಿದ್ವಾಂಸರನೇಕರು ಮುತ್ತಯ್ಯ ಭಾಗವತರ್ ವೀಣೆ ಶೇಷಣ್ಣ ಪಿಟೀಲು ಚೌಡಯ್ಯ ಅಲ್ಲದೆ ಇಂದಿನ ಕಲಾವಿದರಾದ ಲಲಿತ ನವಿಲೆ ದ್ವಾರಕಿ ಕೃಷ್ಣಸ್ವಾಮಿಯವರು ರಚಿಸಿರುವ ತಿಲ್ಲಾನಗಳು ಬಳಕೆಯಲ್ಲಿವೆ ನೃತ್ಯ ಭಾಗಕ್ಕೆ ಸೇರಿದೆ ಎನಿಸಿಕೊಳ್ಳುವ ತಿಲ್ಲಾಣಗಳಲ್ಲಿ ಎಲ್ಲ ಕೃತಿಗಳಂತೆಯೇ ಪಲ್ಲವಿ ಅನುಪಲ್ಲವಿ ಚರಣಗಳಿರುತ್ತವೆ ಪಲ್ಲವಿಯನ್ನು ಅನೇಕ ಸಲ ಹಾಡಿ ನೃತ್ಯದ ವಿನ್ಯಾಸವನ್ನು ಹಲವು ರೀತಿಯಲ್ಲಿ ನರ್ತಿಸಿ ಅನುಪಲ್ಲವಿಯಲ್ಲಿ ಬರುವ ಕಟ್ಟಿಗೆ ಆಕರ್ಷಕ ನೃತ್ಯವನ್ನು ಮಾಡುತ್ತಾರೆ ಚರಣದಲ್ಲಿ ಯಾವುದಾದರೂ ದೇವರ ಅಥವಾ ಆಶ್ರಯದಾತರ ವರ್ಣನೆಯ ಒಂದು ಸಾಲನ್ನು ಅಭಿನಯಿಸಲಾಗುತ್ತದೆ ಮೈಯಡವುಗಳು ಅರುಧಿಗಳು ಅಂತ್ಯದಲ್ಲಿ ಬರುವ ರಂಗಾಕ್ರಮಣ ಅಡವುಗಳು ಇವು ತಿಲ್ಲಾನದ ಅತಿ ಆಕರ್ಷಕ ಭಾಗಗಳು